ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತೀನಿ. ಎರಡು ಮತ್ತು ಮೂರು ಹಾಗೆ ನಾಲ್ಕರು, ಎರಡು ಮೂರು ನಾಲ್ಕರದ್ದು ಲಸ ಯಾವ ರೀತಿ ಕಂಡುಹಿಡಿದ ಅಂತ ಹೇಳ್ತಾ ಹೋಗ್ತೀನಿ. ಕೆಲವೊಂದಿಷ್ಟು ನನ್ನ ಹತ್ರ ಏನಿದೆ ಅಂತಂದ್ರೆ ಕಾಳಿದವ, ಇವುಗಳನ್ನ ಏನ್ ಮಾಡ್ತೀನಿ ಅಂದ್ರೆ ಅಪವರ್ತಿ ಅಂದ್ರೆ ಎರಡು ಮೂರು ಮತ್ತು ನಾಲ್ಕರ ಲಸ ತೆಗಿತಾ ಇದ್ದೀನಿ. ಸೊ ಎರಡರ ಗುಣಕಗಳಿಗೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಕಾಳನ್ನ ಹಾಕೋಗ್ತೀನಿ. ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು. ನೆಕ್ಸ್ಟ್ ಮೂರರಿಂದ ಗುಣಕಗಳಿಗೆ ನೆಕ್ಸ್ಟ್ ಕಾಳ ಕಾಳು ಹಾಕೋ ಹೋಗ್ತೀನಿ. ಮೂರು ಆರು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತಾರು. ನೆಕ್ಸ್ಟ್ ನಾಲ್ಕು ಗುಣಕಗಳಿಗೆ ಕಾಳು ಹಾಕೋ ನಾಲ್ಕು ಗಳಿಗೆ ನಾನು ಕಾಳನ್ನು ಹಾಕಿದ್ದೀನಿ. ಯಾವ ಬಟ್ಟಲದೊಳಗೆ ಹೆಚ್ಚಿಗೆ ಕಾಳುಗಳು ಕುಂತಿದಾವ ಅದು ಅದ್ರ ಲಸ ಆಗಿರ್ತೈತಿ. ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಎರಡು ಕಾಳಿದಾವ, ಇಲ್ಲಿ ಒಂದು ಎರಡು ಕಾಳಿದಾವ, ಇಲ್ಲಿ ಎರಡು ಕಾಳಿದಾವ, ಒಂದು ಕಾಳಿದೆ, ಒಂದು ಎರಡು ಕಾಳಿದಾವ, ಮೂರು ಕಾಳಿದಾವ. ಇಲ್ಲಿ ಒಂದಿದೆ, ಒಂದು ಕಾಳಿದೆ, ಎರಡು ಕಾಳಿದೆ, ಎರಡು ಕಾಳಿದೆ, ಎರಡು ಕಾಳಿದೆ, ಒಂದು ಕಾಳಿದೆ, ಒಂದು ಕಾಳಿದೆ. ಸೊ ಇಲ್ಲಿ ಹೆಚ್ಚಿಗೆ ಕಾಳುಗಳು ಎಲ್ಲಿ ಕಲೆಕ್ಟ್ ಆಗಿದಾವ ಇದೆ ಇದ್ರ ಲೋಸ ಹನ್ನೆರಡು. ಅಂದ್ರೆ ಎರಡು ಮೂರು ಮತ್ತು ನಾಲ್ಕರ ಲೋಸ ಹನ್ನೆರಡು.